10 ಇಯರ್ಸ್ ಎಕ್ಸ್ಪೀರಿಯನ್ಸ್ ಏನಿದೆ, ಬೇರೆ ಕಡೆ ವರ್ಕ್ ಮಾಡಿ ಕಲ್ತ್ಕೊಂಡು ಬಂದಿದ್ದಾರೆ, ಎಲ್ಲಾನು ಚೆನ್ನಾಗಿ ಯುಟಿಲೈಸ್ ಮಾಡಿದ್ದಾರೆ. ಆ್ಯಂಡ್ ಅವ್ರ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಸೊ ಅದನ್ನು ನಾವು ಬೇರೆ ಥರ ಹೆಂಗೆ ಉಪಯೋಗಿಸ್ಕೊಬೋದು, ರಿವರ್ಸ್ ಸ್ಕ್ರೀನ್ ಪ್ಲೇ ಆಗಲಿ ಇಲ್ಲ ಬೇರೆನ ಇಂಟ್ರೊಡ್ಯೂಸ್ ಮಾಡೋದಕ್ಕಾಗಲಿ ಅದನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಪ್ರತಿಯೊಂದು ಕ್ಯಾರೆಕ್ಟರ್ ನಮ್ಮ ಸಿನಿಮಾದಲ್ಲಿ ಸೂರಜ್ ಅವ್ರದ್ದಾಗಲಿ ಇಲ್ಲ ಜಗ್ಗಿ ಅವ್ರದ್ದಾಗಲಿ ಧನ್ಯದಾಗಲಿ ಪ್ರತಿಯೊಂದು ಕ್ಯಾರೆಕ್ಟರ್ನ ಇದೇ ಥರನೇ ಬರಬೇಕು. ಅವರು ಯಾವ ಥರ ನೆಕ್ಸ್ಟ್ ಅವ್ರ ಜೊತೆಗಿರೋ ಕ್ಯಾರೆಕ್ಟರ್ನ ಯಾವ ಥರ ಮಿಂಗಲ್ ಮಾಡಬೇಕು, ಯಾವ ಥರ ಅವ್ರು ಕೋಆರ್ಡಿನೇಟ್ ಮಾಡಬೇಕು ಅನ್ನೋದನ್ನೆಲ್ಲ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಬಂದರು. ಒಂದು 25-30 ಡೇಸ್ವರೆಗೂ ಶೂಟಿಂಗ್ ಮಾಡಿದ್ವಿ. ಪ್ರತಿ ಒಂದು ದಿವಸನೂ ಅವರು ಏನು ಬೇಕು ಅದನ್ನು ಅಚೀವ್ ಮಾಡಿಬಿಟ್ಟೇ ನಾವು ಪ್ಯಾಕಪ್ ಮಾಡ್ದಾಗಿದ್ದು. ಸೊ ಇವತ್ತು ಏನೋ ಒಂದು ಉಳಿತು, ಇನ್ನೊಂದು ದಿವಸ ಮಾಡೋಣ ಆ ಥರ ಯಾವತ್ತೂ ಆಗಿರಲಿಲ್ಲ. ಪ್ರತಿಯೊಂದು ಪ್ಲಾನಿಂಗ್ ಆ ಥರ ಇತ್ತು ಅವ್ರದ್ದು. ನಾವು ಶೂಟಿಂಗ್ ಹೋಗೋಕ್ಕೆ ಮುಂಚೆನೂ ಕೂಡ ವರ್ಕ್ಶಾಪ್ಗಳು ಮಾಡಿದ್ವಿ. ಆ ವರ್ಕ್ಶಾಪ್ ನಮಗೆ ತುಂಬಾ ಯುಟಿಲೈಸ್ ಆಯಿತು. ಶೂಟಿಂಗ್ ಹೋದಾಗ ನಾವು ಅಲ್ಲಿ ಡಿಲೇ ಆಗ್ತಾನೆ ಇರಲಿಲ್ಲ, ಬಿಕಾಸ್ ಪ್ರತಿಯೊಂದು ನಾವು ಪ್ರಾಕ್ಟೀಸ್ ಮಾಡಿ ಮುಂಚೆನೇ ಇಡೀ ಸ್ಕ್ರಿಪ್ಟ್ನ ಒಂದು 4-5 ಸಲ ಕುತ್ಕೊಂಡು ಓದಿದ್ದೀವಿ. ಅದೆಲ್ಲ ನಮಗೆ ಶೂಟಿಂಗ್ ಟೈಮಲ್ಲಿ ತುಂಬ ಉಪಯೋಗ ಆಯಿತು. ಸೊ ನಮ್ಮ ಕೋಆರ್ಡಿನೇಷನ್ ಆಗಲಿ, ನಮ್ಮ ಒಂದು ಆ್ಯಕ್ಟಿಂಗ್ ಇದಾಗಲಿ, ಅಲ್ಲಿ ನಾವಿನ್ನು ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಮಾಡ್ತಾ ನಾವು ಅಚೀವ್ ಮಾಡೋಕ್ಕಾಗಿದ್ದೆ. ಏನಂದರೆ ಮುಂಚೆ ಒಂದು 4-5 ಸಲ ಅದನ್ನು ನಾವು ಪ್ರಾಕ್ಟೀಸ್ ಮಾಡಿ ಆಮೇಲೆ ಸೆಟ್ಟಿಗೆ ಹೋಗಿರೋದು. ಸೊ ಅದೆಲ್ಲ ಇವ್ರ ಪ್ಲಾನಿಂಗ್ ಇಂದನೇ ಅಂತ ಹೇಳಬೇಕು. ಆ್ಯಂಡ್ ಇಸ್ ದನ್ ಅ ವೆರಿ ಗುಡ್ ಜಾಬ್ ಇನ್ ದ್ಯಾಟ್. ಆ್ಯಂಡ್ ಎಲ್ಲರೂ ಸಪೋರ್ಟ್ ಮಾಡಲೇಬೇಕು, ಪುನೀತ್ ಅವ್ರಿಗಾಗಲಿ ನಮಗೆ ಎಲ್ಲರಿಗೂ ನಿಮ್ಮ ಸಪೋರ್ಟ್ ಇದ್ರೇ ಆಗೋದು. ಆ್ಯಂಡ್ ಪ್ಲೀಸ್ ಡೂ ವಾಚ್ ದ ಮೂವಿ, ಥಿಯೇಟರ್ಸಲ್ಲೇ ಹೋಗಿ ಸಿನಿಮಾ ನೋಡಿ. 15ನೇ ತಾರೀಕು ಬರ್ತಾ ಇದೆ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರೂ ಬಂದಿರೋದಕ್ಕೆ. ಇಲ್ಲಿ ತುಂಬ ಹೊತ್ತು ಕಾಯಿಸಿದ್ದೀವಿ, ಆ್ಯಂಡ್ ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಎಲ್ಲರೂ ಬಂದಿರೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಅನುಪ್ ಅವ್ರ, ಒಂದೇ ಒಂದು ಪ್ರಶ್ನೆ, ಈ ಸಿನಿಮಾದಲ್ಲಿ ನೀವು ಒಳ್ಳೆಯವರ ಕೆಟ್ಟವರ? ನೀವೇ ಸರ್ ಬಿಟ್ಕೊಡೋದಿಲ್ಲ ಅನ್ನೋದಕ್ಕಿದೆ ಸಾಕ್ಷಿ. ನಂದು ಕ್ಯಾರೆಕ್ಟರ್ ಬಂದು ಒಂದು 2 ಶೇಡಲ್ಲೂ ಇರುತ್ತೆ, ಒಂದು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಶೇಡ್. ಅದನ್ನೇ ಇವಾಗ ಅವ್ರು ಕೇಳಿದ ಕ್ವೆಶನ್. ಸೊ ನಾನು ಒಳ್ಳೆಯವನೋ ಕೆಟ್ಟವನ ಅಂತ ಅದನ್ನು ಗೊತ್ತಾಗಬೇಕು ಅಂದರೆ ಸಿನಿಮಾ ಲಾಸ್ಟ್ ಮಿನಿಟ್ವರೆಗೂ ನೋಡಲೇಬೇಕು. ಒಂದಂತೂ ಹೇಳ್ಬೋದು, ಅವನು ಕಾಮಿಡಿಯನಾಗಿರ್ತಾನೆ ಆದರೆ ತುಂಬ ತುಂಬ ಒಳ್ಳೆಯವನಾಗಿರ್ತಾನೆ ಲಾಸ್ಟ್ವರೆಗೂ. ಸೊ ಇದು ಜಸ್ಟ್ ಕ್ಯಾಸ್ಟಿಂಗ್ ಬಸ್ ಎಲ್ಲಿದ್ರು ಒಳ್ಳೆ. ಅದೊಂದು ನಮ್ಮದೊಂದು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಶೇಡ್ ಎರಡೂ ಕ್ಯಾರಿ ಮಾಡಿದ್ದೀನಿ. ಅದೊಂದು ನಾನು ಮುಂಚೆ ಮಾಡಿರೋ ಸಿನಿಮಾಗಳಲ್ಲಿ ಯಾವುದರಲ್ಲೂ ಅದನ್ನು ಟ್ರೈ ಮಾಡಿರಲಿಲ್ಲ. ಆ್ಯಂಡ್ ದಟ್ ಈಸ್ ಒನ್ ಥಿಂಗ್ ನಾನು ಯಾವಾಗಲೂ ಹೊಸದು ಏನನ್ನ ಟ್ರೈ ಮಾಡಬೇಕು ಅಂತ ಅಂದ್ಕೊಳ್ತಾ ಇರೋವಾಗ ಈ ಒಂದು ಕ್ಯಾರೆಕ್ಟರ್ ಸಿಕ್ಕಿದ್ದೆ ನನಗೆ. ಆ್ಯಂಡ್ ಕೊನೆವರೆಗೂ ಕೂಡ ಎಲ್ಲೂ ಕೂಡ ನನ್ನ ಕ್ಯಾರೆಕ್ಟರ್ ಒಂದು ನೆಗೆಟಿವ್ ಶೇಡ್ ಇದೆ ಅಥವಾ ಇಲ್ಲ ಇವನು ಒಳ್ಳೆಯವನಂತಲೇ ಯಾವಾಗಲೂ ಕನ್ಫ್ಯೂಷನ್ ಅದೊಂದು ಡೌಟಲ್ಲೇ ಇರುತ್ತೆ. ಅದೇ ಥರ ಕ್ಯಾರಿ ಮಾಡಿದೆ. ಸೊ ಅದೊಂದು ಸಸ್ಪೆನ್ಸ್, ಅದೊಂದು ಕುತೂಹಲ ಲಾಸ್ಟ್ವರೆಗೂ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದಾರೆ. ಅದೆಲ್ಲ ಥ್ಯಾಂಕ್ಸ್ ಟು ಹಿಸ್ ಸ್ಕ್ರೀನ್ ಪ್ಲೇ. ಆ್ಯಂಡ್ ಅವ್ರು ಹೆಂಗೆ ತೋರಿಸ್ಬೇಕು ಅಂತ ಅನ್ಕೊ ಅದನ್ನು ಅಚೀವ್ ಮಾಡಿರೋದು. ಸೊ ಅನೂಪ್ ಅವ್ರು ಹೇಳಿದ ಹಾಗೆ ಈ ಸಿನಿಮಾದಲ್ಲಿ ಅವರ ಪಾತ್ರ ಕೂಡ ಹೈಡ್ ಆ್ಯಂಡ್ ಸೀಕ್ ಪ್ಲೇ ಮಾಡ್ತಾ ಇರುತ್ತೆ. ಒಳ್ಳೇದ ಕೆಟ್ಟದ ಆ ಕಣ್ಣ ಮುಚ್ಚಲೆ ಆಟಕ್ಕೆ ಉತ್ತರ ಸಿಗೋದು 15ನೇ ತಾರೀಕು. ಇವರೆಲ್ಲರ ಪಯಣ, ಇವರೆಲ್ಲರ ಶ್ರಮಕ್ಕೆ ಉತ್ತರ ಸಿಗೋದು ಪ್ರೇಕ್ಷಕರು ನೋಡಿದಾಗ. ದಯವಿಟ್ಟು ಧನ್ಯ ಅವರು ಕೂಡ ವೇದಿಕೆಯಲ್ಲಿ ಜೊತೆಯಾಗಬೇಕು ಈ ಸಂದರ್ಭದಲ್ಲಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಈ ಚಿತ್ರತಂಡ ಸೃಷ್ಟಿ ಮಾಡಿರುವಂಥ ಈ ಹೈಡ್ ಆ್ಯಂಡ್ ಸೀಕ್ಗೆ ಶುಭವಾಗಲಿ. ನಿಮ್ಮ ಒಂದು ಆಶೀರ್ವಾದ ಈ ತಂಡಕ್ಕೆ, ಇಷ್ಟು ಪ್ರೀತಿಯಿಂದ ಕನಸು ಕಟ್ಕೊಂಡು ಮಾಡಿರುವಂಥ ಈ ತಂಡಕ್ಕೆ ಇರಬೇಕು ಸರ್. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಮೇಡಮ್ ಈಗಲಾದರೂ ಬರಬೇಕು? ಇಲ್ಲ, ಈಗ ನಾನೇ ಬರ್ತೀನಿ ಅಲ್ಲಿ. ಪ್ಲೀಸ್ ಕಮ್. ಪೂರ್ಣಿಮಾ ಮ್ಯಾಡಮ್ಗೂ ಕೂಡ ತುಂಬ ತುಂಬ ಧನ್ಯವಾದಗಳು ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಕ್ಕೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.